ನಮಸ್ಕಾರ ರೀ, ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ದೇವದುರ್ಗ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ಮನ್ನಾಪೂರ್ ಇವರ ನೇತೃತ್ವದಲ್ಲಿ ನೂತನ ಮಾದಿಗ ಮೀಸಲಾತಿ ಸಮಿತಿ ರಚನೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಸಂಗಪ್ಪ ಮಶಿಹಾಳ, ಅಧ್ಯಕ್ಷರಾಗಿ ಲಿಂಗಪ್ಪ ಗೌಡರ್, ಉಪಾಧ್ಯಕ್ಷರಾಗಿ ಯಲ್ಲಪ್ಪ ಮಲದಕರ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ರಾಹಂ ಕಮಲ್ದಿನ್ನಿ, ಇನ್ನು ಅನೇಕ ಹುದ್ದೆಗಳನ್ನು ಸರ್ವಾನುಮತದಿಂದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ವರದಿ ಕೆ ಅಮೃತ್ ಪಾಟೀಲ್, ಕೆಕೆ ಟು ನ್ಯೂಸ್. ಸುಮಾರು 20-30 ಸಾವಿರ ಜನ ಮಾನವ ತಾಲೂಕಿನಲ್ಲಿ ಸೇರಿ ದೊಡ್ಡ ಮಟ್ಟದ ಹೋರಾಟ ಕೂಡ ಮಾಡಿ, ಆದ್ರೆ ಅಷ್ಟು ಹೋರಾಟ ಮಾಡಿದ್ರು ಕೂಡ ನಮ್ಗೆ ಇನ್ನೂವರೆಗೆ ಆ ಮಗನ ಕಳೆದಂತ ತಂದೆ ತಾಯಿಗೆ ಅವರ ಹೆಣ್ಣಿಗೆ ಇಲ್ಲಿವರೆಗೆ ಅದನ್ನು ಸರ್ಕಾರದ ವತಿಯಿಂದ ಯಾವುದೇ ಒಂದು ಮೂಲಭೂತ ಸೌಕರ್ಯ ಬಂದಿಲ್ಲ. ನಾವೇನ್ ಹೇಳಿದ್ವಿ, ಆ ನೊಂದ ಕುಟುಂಬದಲ್ಲಿ ಅವರ ಪತ್ನಿಗೆ ಏನಪ್ಪ, ಅವ್ರ ಪತ್ನಿಗೆ ಒಂದು ಸರ್ಕಾರದ ಹುದ್ದೆಯಲ್ಲಿ ನೀವು ನೇಮಕ ಮಾಡಿಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೂಡ ಕೊಟ್ಟಿವೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ಉದಾಹರಣೆ ಪ್ರಸಾದ ಆಯ್ತು. ಇನ್ನೊಂದು ಹೋರಾಟಗಾರನ ಟಾರ್ಗೆಟ್ ಮಾಡುವಂತ ಕೆಲಸ ಮನವಾದಿಗಳು ಮಾಡ್ತಾರ, ಅದು ಹಾಕಬಾರ್ದು. ನಾವು ಯಾವತ್ತು ನಮ್ಮ ಗಟ್ಟಿತನ ನಮ್ಮ ಒಕ್ಕಟ್ಟಿತನ ತೋರಿಸಿದಾಗ ಮಾತ್ರ ಅವ್ರು ಹೇಳ್ತಾರೆ ಹೊರತಾಗಿ ಇಲ್ಲ. ನಾವು ಇದರಂಗಿಲ್ಲ. ನಾವೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಏನೇ ಸಮಸ್ಯೆ ಬಂದ್ರು ನಮ್ಮಲ್ಲಿ ಮೂರು ವೈಮನಸ್ಸಿಗಿದ್ರು ಕೂಡ ಅದೆಲ್ಲ ಬದಿಬಟ್ಟಿ ನಾವೇನಪ್ಪ ಅಂದ್ರೆ ಹೋರಾಟ ಮಾಡೋಣ, ಚಳವಳಿ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪಂದ್ರ ಒಂದು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಸುಮಾರು 40 ಜನರಿಗೆ ಮರಣ ಕೋರ್ಟ್ ನಲ್ಲಿ ವಾದ ಮಾಡ್ತಿರ್ತಾರ, ಅವರು 40 ಜನರಿಗೆ ಮರಣದಂಡನೆ ಶಿಕ್ಷೆ ಆಗ್ತಿರ್ತದ. ಆ ಮರಣದಂಡನೆ ಶಿಕ್ಷೆ ಆಗುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೋರ್ಟ್ಗೆ ಹೋಗ್ತಾರ, ಕೋರ್ಟ್ಗೆ ಹೋಗಿ ಮರಣದಂಡನೆ ಆಗುವಂತ ಶಿಕ್ಷೆಯನ್ನು ತಪ್ಪಿಸಿ ವಾದ ಮಾಡುವಾಗ ಅಲ್ಲಿ ಒಬ್ಬ ನಾಯರಿಗ ಹೇಳ್ಕೊಳ್ಬರು ಜೀವನ ಇರ್ತಾರ ಕೋರ್ಟ್ನಾಗ, ಸರ್ ನಿಮಗೆ ತನ್ನ ಒಂದು ಚೀಟಿ ಬಂದು ತಗೊಂಡ್ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಂತಾರ, ಆ ಚೀಟಿ ನೋಡಂಗಿಲ್ಲ ಅವರು, ಯಾಕಂದ್ರೆ ಅವ್ರ ಜೀವನ ಸುಖ ಆಗಿರ್ತದ. ಅವ್ರು ಏನ್ ಮಾಡ್ತಾರ, ಕೊಟ್ಟಂತ ಚೀಟಿಯನ್ನು ಹೊರಗೆ ಒಳಗಿಟ್ಕೊಂಡಿರ್ತಾರ. ಅವಾಗ ಏನಪ್ಪ ಅಂದ್ರೆ ವಾದ ಮಾಡಿ ಹೊರಗೆ ಬರುವಾಗ ಆ ಚೀಟಿ ತೆಗೆದು ನೋಡ್ತಾರ, ಅವರ ಮಗ ಮರಣ ಹೊಂದಿರ್ತಾನ. ಆ ಮರಣ ಬಂದಿದ್ದು ಬಾಬಾ ಸಾಹೇಬ್ಗ, ನನ್ನ ಮಗ ಒಬ್ಬ ಮಗ ಹೋಗಿರ್ಬೋದು, ನಾನು ಇಲ್ಲಿ 40 ಜನ ಜೀವ ಉಳಿಸಿನಿ, ಆ 40 ಜನ ಮುಂದಿನ ದಿನದಲ್ಲಿ 4,000 ಜನ ಜೀವ ಉಳಿಸಿದ ಕೆಲಸ ನಮ್ಮ ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್. ಹಾಗಾಗಿ ನಾವು ಪ್ರತಿಯೊಂದು ಹೆಜ್ಜೆಜ್ಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅನಿಸಿಕೆಗಳನ್ನು ಹೆಚ್ಚೆಚ್ಚಿಗೆ ನೆನೆಸಿಕೊಂಡು ನಾವು ಅವರ ವಿಚಾರಧಾರೆಗಳಲ್ಲಿ ನಡಿಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ನಮ್ಮ ಮಾಲಿಕ ಸಮಾಜಕ್ಕೆ ವಂದಿಸಿ ನಾನು ಮುಗಿಸ್ತೀನಿ. ಜೈ. ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಒತ್ತರಿ. ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತ ಅದೊಂದು ಬಟನ್ ಐತ್ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ, ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ. ಧನ್ಯವಾದಗಳು.